ಸುಂದರ ಕಾಯ್ತಿರುವಂತಹ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ನಿಮ್ಮ ನ್ಯೂಸ್ 224 ನ ಕಾರ್ತಿಕ್ ಕುಂದರ್. ನನ್ನೊಟ್ಟಿಗೆ ದೀಪಕ್ ರಾವ್ ಅವರು ಇದ್ದಾರೆ ಕಾರ್ಯಕ್ರಮಕ್ಕೆ. ಸುಮಾರು ಕರಾವಳಿಯಲ್ಲಿ ಒಂದು ವಾರದಿಂದ ಬಹಳ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ, ನಮ್ಮ ಚಾನಲ್ ಅಲ್ಲಿ ಕೂಡ ಆಡಿಯೋವನ್ನ ಪ್ಲೇ ಮಾಡಿದ್ವಿ, ಶರಣ್ ಪಂಪೇಲ್ ಮತ್ತು ಪ್ರವೀಣ್ ವಾಲ್ಕೆ ಅವರ ನಡುವೆ ಆದಂತಹ ವಾಕ್ ಸಮರ, ಈ ವಿಚಾರದ ಕುರಿತಾಗಿ ನಾವು ಚರ್ಚೆಯನ್ನ ಮಾಡಿದ್ವಿ. ಅದರ ಜೊತೆಯಲ್ಲಿಯೇ ಅಲ್ಲಿ ಆಗ್ತಕ್ಕಿರ್ತಕ್ಕಂಥ ಏನು ದೀಪಕ್ ರಾವ್ ಅವರು ಆಪಾದನೆಯನ್ನ ಮಾಡ್ತಾ ಇದ್ದಾರೆ ಮಂಗಳೂರಿನ ಪ್ರತಿಷ್ಠಿತ ಮಾಲ್ ಒಂದರಲ್ಲಿ, ಅಲ್ಲಿನ ಸೂಪರ್ವೈಸರ್ ಕೆಳದರ್ಜೆಯ ಅಥವಾ ಕೆಳ ಕ್ರಮಾಂಕದ ಕೆಲಸಗಾರರನ್ನ ಉಪಯೋಗಿಸಿಕೊಳ್ತಾ ಇದ್ದಾರೆ ಅಥವಾ ಲೈಂಗಿಕ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿ ಈ ಕುರಿತಾಗಿ ಅನೇಕ ಪ್ರಶ್ನೆಗಳನ್ನ ಕೇಳಲಿಕ್ಕಿದೆ, ಅನೇಕ ಚರ್ಚೆಯನ್ನ ಮಾಡಲಿಕ್ಕಿದೆ. ದೀಪಕ್ ರಾವ್ರವರೇ, ಆರಂಭದಲ್ಲಿ ಏನನ್ನ ನೀವಿದೀಗ ಪ್ರತಿಪಾದಿಸ್ತಾ ಇದ್ದೀರಿ ಅಥವಾ ಏನನ್ನ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀರಿ? ಇಲ್ಲಿ ಹೇಳಬೇಕೇನಂದ್ರೆ, ಒಂದು ಮಹಿಳೆಗೆ ಆದ, ಬಡ ಮಹಿಳೆಗೆ ಆದ ಒಂದು ಅನ್ಯಾಯದ ಬಗ್ಗೆಯನ್ನು ನಾವು ಅವರಿಗೆ ದೂರು ಕೊಡಲಿಕ್ಕೆ ಹೋದಾಗ, ನಾವು ನಂತರ ಮೊದಲು ಆ ಹುಡುಗಿಯೇ ಕೂತು ದೂರು ಕೊಡಲಿಕ್ಕೆ ಹೋದಾಗ ಅದನ್ನು ಹೇಗೆ ಅವರು ಅವರನ್ನು ಟ್ರೀಟ್ ಮಾಡಿದ್ದನ್ನು ಇರುವುದು ವಿಷಯವನ್ನು ನಾವನ್ನು ಸಾಮಾಜಿಕವಾಗಿ ಹತ್ರ ದೂರು ಕೊಡ್ಲಿಕ್ಕೆ ಹೋದದ್ದು ಸೂಪರ್ವೈಸ್ ಮಾಡಿದ ಅನ್ಯಾಯವನ್ನು ಇವರಿಗಿಂತ ಸೂಪರ್ವೈಸ್ ಮೇಲೆ ಪೋಸ್ಟ್ಗೆ ಪದ್ಮರಾಜ್ ಭಟ್ ಅಂತ ಅವರಿಗೆ ಹೋಗಿ ಹೇಳಿದಾಗ ಅವರು ಕೊಟ್ಟ ಉತ್ತರ, ಹಾಗೂ ಅದರ ನಂತರ ಅದರ ಮ್ಯಾನೇಜ್ಮೆಂಟ್ನ ದನಿಗೆ ಹತ್ರ ಹೋಗಿ ಕೇಳಿದಾಗ ಅವರು ಕೊಟ್ಟ ಉತ್ತರ, ಅದರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಚರ್ಚೆ ಆಗಬೇಕು ಅದರ ವಿಷಯದಲ್ಲಿ. ಸೊ ನೀವೇನಾಗಿದೆ ಅಂತ ಹೇಳ್ತಾ ಇದ್ದೀರಿ? ಅಲ್ಲಿ ಹೆಣ್ಣಿಗೊಂದು ಅನ್ಯಾಯ ಆಗಿದೆ, ಕೆಲಸದಿಂದ ತೆಗಿತೇನೆ ಅಂತ ಹೇಳಿ ನಿರಂತರ ಸಾಧಾರಣ ಒಂದು 7-8 ತಿಂಗಳಿಂದ ಅವಳಿಗೆ ಯೂಸ್ ಮಾಡಿ ಅವಳನ್ನು ಈಗ ಲಾಸ್ಟಿಗೆ ಕೆಲಸದಿಂದನೇ ತೆಗೆದ ನಂತರ ಅವಳಿಗೆ ಮಾಡುತ್ತಿರೋ ಹೋರಾಟಕ್ಕೆ ನಾವು ಕೈ ಜೋಡಿಸಿದ್ದು. ಒಂದು ಸೈಡ್ ಅವಳಿಗೆ ಸಂಬಳ ಕೊಡಲಿಕ್ಕೆ ಬಾಕಿ ಇತ್ತು, ಒಂದು ಸೈಡ್ ಅವಳಿಗೆ ಮಾಡಬಾರ್ದನ್ನು ಮಾಡಿದ್ದಾರೆ, ಅದನ್ನು ದನಿಯದ್ರೋಗಿ ಪ್ರಶ್ನಿಸಿದಾಗ ದನಿಯದಕ್ಕೆ ಏನನ್ನು ನಿರಂತರ ಸಾಕ್ಷಿ ಇದೆ ಅಂತ ಕೇಳಿದ್ದು ಎಲ್ಲ ತುಂಬ ಇದೆ ಅಲ್ಲ ಅದರಲ್ಲಿ. ಅಲ್ಲ, ಇದು ಕೇವಲ ಅದೇ ವಿಚಾರವೋ ಅಥವಾ ಬೇರೆ ಯಾವ್ದಾದ್ರು ವೈಯಕ್ತಿಕ ದ್ವೇಷ ಇದೆಯಾ ಮೇಲೆ ಅಥವಾ ಸಂಘಟನೆಗಳ ಮೇಲೆ ಏನಾದ್ರೂ ವೈಯಕ್ತಿಕ ದ್ವೇಷ? ದೀಪಕ್ ರಾವ್ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹೌದಾ? ನನಗೂ ಅಗತ್ಯನೇ ಇಲ್ಲಲ್ಲ, ಸಂಘಟನೆಗೆ ಯಾಕೆ ನಾವು ದೂರು ಮಾಡಬೇಕು? ನಾವು ಅದೇ ಸಂಘಟನೆದಲ್ಲೇ ಇದ್ದವರಲ್ಲ, ನಾವು ಕೂಡ ಹಿಂದೂ ಅಲ್ಲ, ನಾವೆಲ್ಲಿ ಅನ್ಯಾಯದ ವಿರುದ್ಧವನ್ನು ಮಾತಾಡಿದ್ದೇವೆ? ನಾವು ಏನಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅದನ್ನು ಸರಿ ಮಾಡ್ಲಿಕ್ಕೆ ಹೇಳ್ತಿರೋದಲ್ಲ. ಯಾಕೆ ದೀಪಕ್ ರಾವ್ರವರು ಇಷ್ಟು ಸಮಯದ ನಂತರ ಮಾತಾಡ್ತಾ ಇದ್ದಾರೆ? ಅದಕ್ಕೆ ಸಮಯ ಇದೆ. ಏಕಾಏಕಿ ಬಂದ್ರು ಅಲ್ಲೆಲ್ಲ ಒಂದು ಮಡ್ಕದಂಧೆಯ ಅಥವಾ ಬೇರೆ ಯಾವ್ದಾದ್ರು ಒಂದು ಕ್ಲಬ್ಗಳ ವಿರುದ್ಧವಾಗಿ ಧ್ವನಿ ಎತ್ತಿದ್ರು, ಇತ್ತ ಇನ್ನೊಂದು ಮರಳುಗಾರಿಕೆ ವಿರುದ್ಧ ಧ್ವನಿ ಎತ್ತಿದ್ರು, ಈಗ ಈ ವಿಚಾರ, ಇಷ್ಟು ಸಮಯ ಎಲ್ಲಿದ್ರು ದೀಪಕ್ ರಾವ್ ಅವರು? ಏನು ಒಮ್ಮೆಲೆ ಸಮಾಜ ಸೇವಕರಾಗಿ ಬಿಟ್ರ, ಸಮಾಜ ಸುಧಾಕರ ಆಗಿಬಿಟ್ರ? ಅಲ್ಲದು ತಪ್ಪ, ನಾವು ಆವತ್ತು ಕ್ರೈಮ್ ಮಾಡುವಾಗ ನಾವು ತಪ್ಪಂತ ಎಲ್ಲ ಕಡೆ ಇಡೀ ಊರಲ್ಲಿ ನಾವು ತಪ್ಪಿಸಿದ್ದಾಗಿದ್ದು ಈಗ ಏನಾದ್ರೂ ಒಂದು ಸರಿ ಮಾಡ್ತಿದ್ದೇವಲ್ಲ. ಯಾಕಂದ್ರೆ ಅದೇ ರೀತಿ ಆಪಾದನೆ ಬಂತು, ಈ ಒಂದು ರೆಕಾರ್ಡ್ ಅನ್ನ ನಾವೇನು ಪ್ಲೇ ಮಾಡಿದಾಗ ಅನೇಕರ ಕಮೆಂಟ್ ಗಳು ಕೂಡ ಬಂತು. ಅದಕ್ಕೆ ದೀಪಕ್ ರಾವ್ ಅವರು ಈ ಹಿಂದೆ ಬೇರೆ ಒಂದು ಪ್ರಕರಣದಲ್ಲಿ ಸಿಕ್ಕಾಕಿಕೊಂಡಿದ್ರು, ಬೇರೆ ಕೇಸ್ಗಳಾಗಿ ಜೈಲು ಅನುಭವಿಸಿದ್ದಾರೆ, ಈಗ ಅದೇ ರೀತಿಯ ದಂಧೆಯನ್ನ ಮಾಡ್ಲಿಕ್ಕೆ ಈಗ ಬಂದಿದ್ದಾರೆ ಅನ್ನೋದು ದಂಧೆ ಅಲ್ಲಲ್ಲ. ಇದು ಒಂದು ಹೆಣ್ಣಿಗೆ ಆದ ಅನ್ಯಾಯವನ್ನು ನಾವು ಸರಿ ಮಾಡ್ಲಿಕ್ಕೆ ಹೋಗುದ ದಂಧೆ ಅಲ್ಲಲ್ಲ, ಅದನ್ನ ದಂಧೆ ಅಂತ ಹೇಳಿದ್ರೆ ನಾವು ದಂಧೆ ಮಾಡುದು ತೊಂದರೆ ಇಲ್ಲ, ಅದನ್ನ ನೀವು ದಂಧೆ ಹೇಳ್ತೀರಾ ದಂಧೆ ತೊಂದರೆ ಇಲ್ಲ. ಮೊನ್ನೆ ಯಾರೋ ನನ್ನ ನಕ್ಸಲೈಟ್ ಅಂತ ಹೇಳಿದ್ರು, ನೋ ಪ್ರಾಬ್ಲಮ್. ಇದನ್ನೇ ನಕ್ಸಲಿಸಂ ಅಂದ್ರೆ ನಾವು ನಕ್ಸಲೈಟ್, ಇದ್ರಲ್ಲಿ ತಪ್ಪೇನಿದೆ? ಇದರಲ್ಲಿ ಇವಳಿಗೆ ಆದದ್ದನ್ನು ಇವಳ ದನಿ ಹತ್ರ ಹೋಗಿ ಹೇಳಿದ್ದನ್ನು ಇವರಿಗೆ ತಪ್ಪ ಅಂತಾದ್ರೆ ಅಗರ ಮತ್ತೆ ಯಾರ ಹತ್ರ ಹೋಗಿ ಹೇಳ್ಬೇಕಿತ್ತು? ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ? ಯಾಕೆ ಫಸ್ಟ್ ದನಿ ಹತ್ರ ಹೋಗಿ ಹೇಳ್ಬೇಕೆ? ದನಿ ಅಂತಿದ್ದಾನೆ, ದನಿ ಅಂತ ಹೇಳದ ಇವ್ ಡೈರೆಕ್ಟ್ ಈಗ ಪೊಲೀಸ್ ಕಂಪ್ಲೇಂಟ್ ಕೊಡಿದ್ರು, ದನಿ ಅಂತ ಮಾತುಕತೆ ಮಾಡಿ ಸರಿ ಮಾಡಿ ಅಲ್ಲ. ಸೊ ಹಾಗಾದ್ರೆ ಸಾಮಾಜಿಕವಾಗಿ ನಿಮ್ಗೆ ಇನ್ನೊಂದು ಮುಖ ಇರುವಾಗ ನೀವು ಇಲ್ಲಿ ನಿಮ್ಮ ವ್ಯವಹಾರಿಕವಾಗಿ ಇದನ್ನು ಅದನ್ನು ಅಲ್ಲಿ ಇಲ್ಲಿ ಮಿಕ್ಸಪ್ ಮಾಡಬಾರ್ದಲ್ಲ. ಇವಳು ದೂರು ಕೊಟ್ಟದ್ದು ಯಾರ ಹತ್ರ? ಈಶ್ವರ ಇದ್ದು ದನಿ ಹತ್ರ ಕೊಟ್ಟದಲ್ಲ, ಬಜರಂಗದಲ್ಲದ ಸಂಚಾರಕ್ಕೆ ಕೊಟ್ಟದಲ್ಲ, ಇನ್ನೊಂದು ಯಾವ್ದು ಸಂಘಟನೆ ದನಿ ಇದ್ರ ಹತ್ರ ಕೊಟ್ಟದಲ್ಲ. ಸಂಘಟನೆಯ ವಿಚಾರಗಳು ಎಲ್ಲಿಂದ ಎಂಟರ್ ಆದದ್ದು? ಯಾರು ಎಂಟರ್ ಆದದ್ದು? ನಾನು ಶರಣ್ ಪಂಪೇಲ್ ಅವರಿಗೆ ಫೋನ್ ಮಾಡಿದ್ನ ಅಲ್ಲ, ಅವ್ರು ನನಗೆ ಫೋನ್ ಮಾಡಿದ್ದ, ಅವ್ರ ಪ್ರವೀಣ್ ವಾಲ್ಕೆ ಅವರಿಗೆ ಫೋನ್ ಮಾಡಿ ದೀಪಕ್ ಈಗ ಬರೆದಿದ್ದಾನೆ, ದೀಪಕ್ ಏನು ಸಮಾಜ ಸುಧಾರಲಿಕ್ಕೆ ಹೊರಟಿದ್ದಾರ? ಅಲ್ಲ, ನೀವಿಬ್ಬರು ಸಮಾಜ ಸುಧಾರಲಿಕ್ಕೆ ಹೊರಟಿದ್ದಾರೆ. ಹೌದು, ನಾವು ಹೊರಟದ್ದೆ ಅದಕ್ಕೆ, ಯಾಕೆ ಸುಧಾರಲಿಲ್ಲ ಸಮಾಜ? ಸಿಟಿ ಸೆಂಟರ್ನಲ್ಲಿ ಈಗ ಮಹಿಳೆಯರಿಗೆ ಮಹಿಳೆ ಸೂಪರ್ವೈಸರ್ ಬಂದಿದ್ದಾರೆ, ಈಗ ಅಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಎರಡೆರಡು ಮೀಟಿಂಗ್ ಬ್ರೀಫಿಂಗ್ ಮಾಡ್ತಾ ಇದ್ದಾರೆ, ಏನು ತೊಂದರೆ ಇದ್ದವ್ರನ್ನ ಕೇಳಲಿಕ್ಕೆ ಜನ ಇದ್ದಾರೆ, ಫುಲ್ ಸೆಕ್ಯೂರಿಟಿ ಆಗಿದೆ, ಸೂಪರ್ವೈಸರ್ನ ಕೋಣೆಗೆ ಎರಡೆರಡು ಕ್ಯಾಮರಾ ಹಾಕಿದ್ದಾರೆ. ಸುಧಾರಣೆ ಎಲ್ಲ ಇದು ಮೊದಲು ಇರಲಿಲ್ಲ, ಎಲ್ಲಿತ್ತು ಮೊದಲು? ಮೊದಲು ಇಲ್ಲ ಇದಲ್ಲ, 1000 ಮೇಲೆ ಸಿ ಸಿ ಕ್ಯಾಮರಾ ಉಂಟಲ್ಲ ಸಿಟಿ ಸೆಂಟರಲ್ಲಿ, ಇವನ ಕೋಣೆಗೆ ಯಾಕೆ ಕ್ಯಾಮರಾ ಇಲ್ಲ ಇತ್ತು? ಕನ್ಫರ್ಮ್ ಅಲ್ಲ, ಎಲ್ಲರಿಗೂ ಗೊತ್ತಿರುವ ವಿಷಯ ಅಲ್ಲ. ಈಗ ಹೊಸ್ತ ಹಾಕಿ ನಾಕು ಒಂದು 10 ದಿನ ಆಗಿರ್ಬೋದು ಕ್ಯಾಮರಾ, ಇದು ಇನ್ಸಿಡೆಂಟ್ ಅಲ್ಲ ಆದ ನಂತರ ಎಲ್ಲ ಕ್ಯಾಮರಾಗಳು ಬಂದಿರೋದು. ಈಗ ಅದು ಯಾಕೆ ಅವನ ಕೋಣೆಯಲ್ಲಿ ಕ್ಯಾಮರಾ ಇಲ್ಲ ಇತ್ತು? ಏನಾದ್ರೂ ಉಂಟಲ್ಲ ಅಲ್ಲಿ. ಈಗ ಕಂಪ್ಲೇಂಟ್ ಆದದ್ದು ಯಾವಾಗ? ಕಂಪ್ಲೇಂಟ್ ಇಷ್ಟು ಸಮಯ ಯಾಕೆ ತಗೊಂಡ್ರೆ ಅನ್ನೋದೇ ಈಗ ಸಮಯ ಆಗ್ಲಿಲ್ಲಲ್ಲ. ಫಸ್ಟ್ ಅವಳು ಬಂದು ಹೀಗೀಗೆ ನಮ್ದೊಂದು ಜೀವ ಒರಿಪಾಗ ಒಂದು ಸಣ್ಣ ಒಂದು ಗ್ರೂಪ್ ಇದೆ,
ಸಮಾಜದಲ್ಲಿ ಏನಾದರೂ ಅವ್ರಿಗೆ ತೊಂದರೆ ಅದರಲ್ಲಿ ಏನಾದರೂ ಜೀವಕ್ಕೆ ಏನು ಮೇನ್ ಅಂದ್ರೆ ನಾವು ಸ್ಟಾಪ್ ಸುಸೈಡ್ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಅದು ಏನು ಯಾರಿಗೆ ಏನು ತೊಂದರೆ ಇದ್ರೆ ಬಂದು ಅಲ್ಲಿ ದೂರು ಕೊಟ್ಟರೆ ನಾವು ಅವ್ರಿಗೆ ಕಾನೂನು ಸಲಹೆ ಕೊಡ್ತೇವೆ. ದೂರ ಅಂದ್ರೆ ರಿಟರ್ನ್ ದೂರಲ್ಲ, ಒಂದು ನಮ್ಮ ಹತ್ರ ಒಂದು ಹೀಗೀಗೆ ಒಂದು ಏನಾದರೂ ಒಂದು ಹೆಲ್ಪ್ ಕೇಳಿದ್ರೆ ನಾವು ಮಾಡುದು, ಅದನ್ನು ಸಹಜ. ಈಗ ಅದು ಆ ಇದಕ್ಕೆ ಬಂದ ಈ ಕಂಪ್ಲೇಂಟ್ ಅನ್ನು ನಾವು ಹೀಗೀಗನ್ನ ಅದು ಎಲ್ಲ ನಮ್ಮ ಪರಿಚಯದವರೇ ಸಿಟಿ ಸೆಂಟರ್ನೇ, ನಾವು ನೋಡೋದು ಸಿಟಿ ಸೆಂಟರ್ ಅಲ್ಲ ಅದು, ನಮಗೆ ಗೊತ್ತು ಯಾರು ಒಳಗಿದ್ದಾರೆ ಯಾರು ಒಳಗಿದ್ದಾರೆ ಅದ್ರ ವಿಚಾರದಲ್ಲಿ ಅಲ್ಲ. ಹಾಗಾದ್ರೆ ನೇರವಾಗಿ ಅವರ ಹೆಸರನ್ನು ಹೇಳ್ಬೋದಲ್ಲ, ನಾ ದೀಪಕ್ ರಾವ್ ಅವರು ಖಾಲಿ ಫೇಸ್ಬುಕ್ ಗಳಲ್ಲಿ ಬರ್ಕೊಳ್ತಾ ಹೋದ್ರು, ಅಲ್ಲಿನ ಒಬ್ಬ ಸೂಪರ್ವೈಸರ್, ಅಲ್ಲಿನ ಒಬ್ಬ ಬರ್ತಿದ್ದೇನೆ ಅಜಿತ್ ಅಂತ ಅವನ ಹೆಸರು, FIR ಆಗಿದೆ. ಇನ್ನು ಇನ್ನೊಂದು ಅದರ ಸೂಪರ್ವೈಸರ್ ಮೇಲೆ ಇನ್ಚಾರ್ಜ್ ಪದ್ಮರಾಜ್ ಭಟ್ ಅಂತ ಅವರ ಮೇಲೆ ಕೂಡ FIR ಆಗಿದೆಲ್ಲ. ಇವರೆಲ್ಲ ಸಂಬಂಧ ಇದ್ದಿದ್ದಾಗಲ್ಲ ಇದು FIR ಆದದ್ದು, FIR ಅಲ್ಲಿ ಸೇರ್ಕೊಂಡದ್ದು ಇವರು. ಪದ್ಮರಾಜ್ ಭಟ್ ಅನ್ನುವರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇವು ಮಹಿಳೆಗೆ ಹೀಗೀಗೆ ಆಗಿದಂತ ಸೂಪರ್ವೈಸರ್ಗಿಂತ ಮೇಲೆ ಪದ್ಮರಾಜ್ ಅವರು ಇನ್ಚಾರ್ಜ್ ಇದ್ದಾರೆ ಇದರ ಕೆಲವು ಸೆಕ್ಷನ್ ಅಲ್ಲಿ. ಆ ಸೆಕ್ಷನ್ ಇನ್ಚಾರ್ಜ್ ಹತ್ರ ಹೋಗಿ ಹೇಳುವಾಗ ಇದನ್ನು ಹೊರಗೆ ಹೇಳ್ಬೇಡ, ಇದು ಹೊರಗೆ ಗೊತ್ತಾದ್ರೆ ನಮ್ಮದು ಮರ್ಯಾದೆ ಹೋಗ್ತದೆ, ಹಾಗೆ ಆಗ್ತದೆ ಹೀಗೆ ಆಗ್ತದೆ, ಅವಳಿಗೆ ಒಂದು ಹೆದರಿಸುದಾ? ಹೆದರಿಸಿದ್ದಾರೆ ಅಲ್ಲ, ನಮ್ಮದ್ರೆಲ್ಲ ದಾಖಲೆ ಎಲ್ಲವನ್ನ ನೀವು ಕೊಡ್ತೇನೆ ನಿಮ್ಗೆ ತೋರಿಸ್ಲಿಕ್ಕೆ, ನಿಮ್ಗೆ ಧೈರ್ಯ ಉಂಟಾ? ಅಲ್ಲ ಖಂಡಿತವಾಗಿ ತೋರಿಸೋಣ, ನೀವು ತೋರಿಸ್ಬೇಕು. ನೀವು ತೋರಿಸಿದ್ರೆ ನಾಳೆ ನಿಮ್ಮನ್ನು ನಾವು ಪ್ರಶ್ನೆ ಮಾಡ್ತೇನೆ. ನಾನು ನಿಮಗೆ ನಾನು ದಾಖಲೆ ಕೊಟ್ಟಂತ ನೀವು ಯಾಕೆ ತೋರಿಸಲಿಲ್ಲ ಅಂತ ನಿಮ್ಮನ್ನು ನಾನು ಪ್ರಶ್ನೆ ಮಾಡ್ತೇನೆ ನಾಳೆ. ಜಸ್ಟ್ ಈಗ ಇಂಟರ್ವ್ಯೂ ಮಾಡ್ತಾ ಇದ್ದೇನೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಥವಾ ನಾಳೆ ಎರಡು ದಿನದಲ್ಲಿ ತಂದು ಕೊಡ್ತೇನೆ ನಾನು. ಟೂ ಡೇಸ್, ಎರಡೇ ದಿನ. ನೀವು ದಾಖಲೆ ಕೊಟ್ಟ ತಕ್ಷಣದಲ್ಲಿ ಒಂದು 5-10 ನಿಮಿಷದಲ್ಲಿ ನೀವೇನು ಕೊಡ್ತೀರೋ ಅದೆಲ್ಲವನ್ನ ಜನರ ಎದುರಿಗೆ ತೋರಿಸ್ತೇವೆ. ನೋಡಿ, ಅಷ್ಟು ಮಾಡಿದ್ರೆ ಧನ್ಯವಾದ ಸರ್. ಜಸ್ ನಾನು ಮಾಧ್ಯಮದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತೇವೆ. ಈಗ ಏನು ನಿಮ್ಮ ಹತ್ರ ದಾಖಲೆಗಳಿಲ್ಲ ಅಥವಾ ಅಂತಹ ಪ್ರಶ್ನೆಗಳು ಬರ್ತಾ ಇವೆ, ನಿಮ್ಮ ಹತ್ರ ದಾಖಲೆಗಳಿಲ್ಲ ಅಥವಾ ಯಾವುದೇ ಪ್ರೂಫ್ಗಳಿಲ್ಲ, ಏನೋ ಒಂದು ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇಂತಹ ವಿಚಾರಗಳು ಬರುವಾಗ ಅಲ್ಲ, ನಾವು ಬರೆಯುವುದನ್ನು ಯಾವ ರೀತಿಯಲ್ಲಿ ಆಕ್ಷನ್ ತಗೊಳ್ತಿದ್ದಾರೆ ಅಂತ ಇಡೀ ಸಮಾಜಕ್ಕೆ ಗೊತ್ತಿರುವ ವಿಷಯ. ಈಗ ನಾವು ಎಲ್ಲಿ ಹೇಳ್ತೇವೆ, ನಾವು ಕದ್ದು ಮುಚ್ಚಿ ಹೇಳುದಿಲ್ಲ. ಪೊಲೀಸರಿಗೆ ಫೋನ್ ಮಾಡಿ ಕಬ್ರಿ ಕೆಲಸ ನಾನು ಮಾಡುವುದಿಲ್ಲ. ನಾನು ಹೇಳಿದ್ರು 4 ಜನರ ಎದುರು ಹೇಳ್ತೇನೆ ನಿಂತೆಂತವನೇ ಅಂತ. ಅರ್ಧ ಹೆಸರಾಗ್ತದೆ, ನಾನು ಓದುವವನಿಗೆ ಅರ್ಥ ಆಗ್ತದೆ ಹೆಸರು ಯಾರ್ದು ಹಾಕಿದಾರೆ ಅಂತ. ಇದರ ವಿಷಯ ಗಂಧಗಾಲಿ ಗೊತ್ತಿಲ್ಲದವನಿಗೆ ಗೊತ್ತಿರೋದಿಲ್ಲ ನಾನು ಯಾರ ಹೆಸರು ಬರ್ತಿದ್ದೇನೆ ಅಂತ. ಇದರ ವಿಷಯ ಗೊತ್ತಿದ್ದವನಿಗೆ ಎಲ್ಲರಿಗೂ ಗೊತ್ತುಂಟು ನಾನು ಯಾರ ಹೆಸರು ಬರ್ತಿದ್ದೇನೆ, ಇವತ್ತು ಈ ಪೋಸ್ಟ್ ಯಾರ ಹೆಸರಲ್ಲಿ ನಾನು ಇವತ್ತು ಪೋಸ್ಟ್ ಆಗಿದೆ ಅಂತ ಎಲ್ಲರಿಗೆ ಗೊತ್ತುಂಟು. ಯಾಕೆ ನಾನು ಇಲ್ಲಿ ರೋಲ್ ಕಾಲ್ ಮಾಡಿದ್ರೆ ನಾನು ಹಿಡಿದು ಒಳಗಾಗ್ಲಿಲ್ಲ, ಒಂದು ಕಂಪ್ಲೇಂಟ್ ಕೊಡಲಿಲ್ಲ ನನ್ನ ಬಗ್ಗೆ. ಅಲ್ಲ, ಅದ್ರ ಜೊತೆಯಲ್ಲಿ ಆ ಕಾಲ್ ರೆಕಾರ್ಡ್ ಅಲ್ಲಿ ಕಡೆಯಲ್ಲಿದೆ, ನಾನು ನೋಡ್ಕೊಳ್ತೇನೆ ದೀಪಕ್ ರಾವ್ ಅವನ್ನ. ನೋಡಿಕೊಳ್ಳಿಲ್ಲ, ನಾವು ರೆಡಿ ಅಲ್ಲ ಯಾವುದಕ್ಕೂ. ನಾವು ಹೋರಾಟ ಇಲ್ಲದ ಮೇಲೆ ಜೀವ ಹೋಗ್ತದೆ, ಕೈ ಹೋಗ್ತದೆ, ಕಾಲು ಹೋಗ್ತದೆ ಅಂತ ಹೆದರಿಕೂ ತೊಳ್ಳಿಲ್ಲ. ಅಲ್ಲ, ಬಹುಶಃ ನಿಮ್ಮ ಹಿಸ್ಟ್ರಿಯನ್ನು ನಾವೊಮ್ಮೆ ವಿಚಾರಿಸುವಾಗ ಈ ಹಿಂದೆ ಕೂಡ ನಿಮ್ಮ ಮೇಲೆ ಕೊಲೆ ಯತ್ನಗಳು ಅಥವಾ ಕೊಲೆ ಮಾಡುವಂತ ಷಡ್ಯಂತ್ರಗಳು ರೂಪಿಸಿದ್ರು, ಹೌದು ಅಲ್ವಾ? ತುಂಬಾ ಮಾಡಿದ್ದಾರೆ, ಮಾಡ್ಲಿ. ಅಲ್ಲ, ಈ ಬಾರಿ ಈ ರೀತಿ ನಾನು ಎಲ್ಲಿ ತನಕ ಇದ್ದೇನೆ ಅಥವಾ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ ನೀವು? ಹೇಗೆ ಪೊಲೀಸ್ ಕಂಪ್ಲೇಂಟ್ ಆಗಿ ನಾನಾಗಿ ಕೊಡ್ಲಿಲ್ಲ. ಇದು ಮೊನ್ನೆ ಆಡಿಯೋ ವೈರಲ್ ಅಂತ ನಂಗೆ ಒಂದು ಡಿಪಾರ್ಟ್ಮೆಂಟ್ ಇಂದ ಫೋನ್ ಬಂದಿತ್ತು, ಕಂಪ್ಲೇಂಟ್ ಕೊಡುವ ಇದನ್ನು ಮಾಡಿದ್ದೇನೆ. ಆದ್ರೂ ನಾನು ನನ್ನ ಬಂದೋಬಸ್ತ್ ಮಾಡಿ ಇಟ್ಟಿದ್ದೇನೆ. ನಾನು ಯಾರ್ಯಾರಿಗೆ ಯಾರ್ಯಾರ್ದು ಏನೇನು ಪ್ರೂಫ್ ಎಲ್ಲ ಮಾಡಿ ಇಟ್ಟಿದ್ದೇನೆ ಎಲ್ಲ ಮಾಡಿ ರೆಡಿ ಇಟ್ಟಿದ್ದೇನೆ ನಾನು. ಒಂದು ಪಕ್ಷ ನಾನು ಸತ್ತು ಹೋದ್ರೂ ಕೂಡ ಅದನ್ನು ಬೆಂಗಳೂರು ಮುಟ್ಟಿಸ್ಲಿಕ್ಕೆ ಒಂದು ಜನನೂ ನಾನು ರೆಡಿ ಮಾಡಿಟ್ಟಿದ್ದೇನೆ ನಾನು. ಸೊ ಈ ವಿಚಾರಕ್ಕೋಸ್ಕರ ಸಾಲಿಗೂ ತಯಾರು, ಗ್ಯಾರಂಟಿ ರೆಡಿ ನಾನು. ಹೆಚ್ಚಂದ್ರೆ ಏನು ಮಾಡೋರು, ಜೀವ ತೆಗಿಯೋರೆ, ಅದರ ಮೇಲೆ ನಂದು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಅವರಿಗೆ. ಇವರು ನ್ಯಾಯ ಕೇಳಿದ್ದು ಒಂದು, ಇವರ ಧನ್ಯತ್ರ ಹುಡುಗಿಗೆ ಹೀಗಿಗೆ ಆಗಿದೆ ಅಂತ ಹೇಳುದು ಸಣ್ಣ ವಿಚಾರ ಇದ್ದದಲ್ಲ, ಅದನ್ನ ಅಲ್ಲಿಗಲ್ಲಿ ಸರಿ ಮಾಡಿ ಬಿಡೋಯ್ತಲ್ಲ. ಸಮಾಜಕ್ಕೆ ತಂದು ಹಾಕಿದೆ ಯಾರು ಇದನ್ನು? ಹೆಣ್ಣಿನ ಮೇಲೆ ಲೈಂಗಿಕ ಕಿರುಕುಳ ಆದ ಸಣ್ಣ ವಿಚಾರ ಅಂತ ಹೇಳ್ತೀರಾ? ಅಲ್ಲ, ನಾನು ಹೇಳ್ತಿರೋದು ಅಲ್ಲಿ ಸರಿಯಾದ ವಿಚಾರವನ್ನು ಸರಿ ಸರಿ ಮಾಡಿ ಹೇಗಾದ್ರೂ ಮಾಡಿ ಮುಗಿಸ್ಬೋದಿತ್ತಲ್ಲ ಅವರಿಗೆ. ಈಗ ಮಾಡಿ ಆಗಿದೆ, ಕಾಂಪ್ರೋ ವಿಷಯನೇ ಹೇಳಿಲ್ಲ ನಾನು. ಕಾಂಪ್ರೋ ಅಲ್ಲ, ಆ ಹುಡುಗಿದ ಒಂದು ಷರತ್ತು ಏನಿದ್ದದಂದ್ರೆ ಅವನು ಮಾಡಿದ ತಪ್ಪನ್ನು ಒಪ್ಪಿ ಅವನನ್ನು ನನ್ನ ದನಿ ಕೆಲಸದಿಂದ ತೆಗಿಬೇಕು. ಅವಳು ರಿಕ್ವೆಸ್ಟ್ ಮಾಡಿದಷ್ಟೇ. ಅವನು ನಮ್ಮ ಹುಡುಗ, ನಮ್ಮ ಹುಡುಗ ಅಂದ್ರೆ ಅಂದ್ರೆ ಇವರೆಲ್ಲ ಸೇರಿದ್ರ? ಅಲ್ಲ ಅಲ್ಲ, ನ್ಯಾಯ ಕೊಡಿ ಅಲ್ಲ ಅವಳಿಗೆ. ಈಗ ಪೊಲೀಸ್ ಮೊರೆ ಹೋಗಿದ್ದೆಲ್ಲ ಎಲ್ಲ ಮಾಡ್ತಿದ್ದಾರೆ, ನಡೀತಾ ಉಂಟು, FIR ಆಯ್ತು, ಎಲ್ಲ ಆಗ್ತಾ ಉಂಟು, ಇಡೀ ಎಲ್ಲರಿಗೆ ಗೊತ್ತಿರೋ ವಿಚಾರ. ಅಲ್ಲ, ಹಿಂದೆ ಸಮಾಜ ಸುಧಾರಣೆ ಮಾಡ್ಲಿಕ್ಕೆ ಹೊರಟಿದ್ದೀರಾ ನೀವು ಅನ್ನುವಂತ ಪ್ರಶ್ನೆ ಇರ್ಬೋದು. ಏಕಾಏಕಿ ಈ ಕ್ಲಬ್ಗಳ ಮೇಲೆ, ನಾನು ಒಂದೊಂದಾಗಿ ಬರ್ತೇನೆ, ಕ್ಲಬ್ಗಳ ಮೇಲೆ ದಾಳಿಯನ್ನ ಮಾಡ್ಲಿಕ್ಕೆ, ಅದರ ದಾಳಿ ಅಥವಾ ಕಂಪ್ಲೇಂಟ್ ಕೊಡುವಂತದ್ದು ಅಥವಾ ಇಸ್ಪೀಟ್ ಕ್ಲಬ್ಗಳನ್ನ ಕ್ಲೋಸ್ ಮಾಡುವಲ್ಲಿ ನೀವು ಮತ್ತು ಪ್ರವೀಣ್ ಮಾಲ್ಕೆ ಅವರು ಕೂಡ ಕೈ ಜೋಡಿಸಿ ಕಾರ್ಯವನ್ನ ಮಾಡಿದ್ರಿ. ಯಾಕೆ, ಏನು ಒಮ್ಮೆಲೆ ಜ್ಞಾನೋದಯ ಆಯ್ತಾ ಯಾವ ಮರದ ಕೆಳಗಡೆ? ಜ್ಞಾನೋದಯ ಆಗದ್ದು ಕೊರೋನಾ ಸಮಯದಿಂದ. ನಮಗೆ ಕೊರೋನಾ ಸಮಯದಲ್ಲಿ ಹೇಗೆ ಜನರಿಗೆ ಅಕ್ಕಿ ಅನ್ನ ಅದರದ ಇದರದಲ್ಲಿ ಯಾರ್ಯಾರಿಗೆ ಏನೇನು ಕಷ್ಟ ಇತ್ತು ಅಷ್ಟೇ ಸುಖ ಇಲ್ಲಿ ಇದು ಕ್ಲಬ್ಗಳನ್ನು ಓಪನ್ ಇಟ್ಟು ಇಲ್ಲಿ ವ್ಯವಹಾರ ನಡೀತಾ ಉಂಟು. ಆದರೆ ಇಲ್ಲಿ ಕಷ್ಟ ಇರುವವರು ಯಾರಿಗೆ? ಆದರೆ ಇಲ್ಲಿ
ಅವನಿಗೆ ಜುಗಾರಿ ಆಡ್ಲಿಕ್ಕೆ ಹೋಗಿ ಇಸ್ಪೀಟ್ ಕ್ಲಬ್ಗೆ ಹೋಗ್ಲಿಕ್ಕೆ ಹಣ ಉಂಟಾದ್ರೆ ಮನೆಗೆ ಅಕ್ಕಿ ತಗೊಂಡು ಹೋಗ್ಬೋದಲ್ಲ ಅವನಿಗೆ. ಅಥವಾ ನೀವು ಆಡಿ ನಿಮ್ಗೇನು ಬರ್ಲಿಲ್ಲ ಅಂತ ಹೇಳಿ ಆಡಿ ಬರೋದಲ್ಲ, ನಾನು ಆಡ್ಲಿಕ್ಕೆ ಸಹ ಹೋಗಿದ್ದೇನೆ, ಆಡಿ ನೋಡಿ ಯಾರೆಲ್ಲ ಎಷ್ಟೆಷ್ಟು ಕಲ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತುಂಟು. ಯಾರ್ಯಾರ ಕರಿಮೇಣಿ ತಂದು ಯಾವ್ಯಾವ ಬಾರ್ ಕ್ಲಬ್ ಮಾಲಿಕೆ ತಂದು ಇಟ್ಟಿದ್ದಾನೆ ಅಂತ ಗೊತ್ತುಂಟು ನನಗೆ. ಎಲ್ಲರಿಗೂ ಎಲ್ಲರ ವಿಷಯ ಎಲ್ಲರಿಗೆ ಗೊತ್ತಿರುವ ವಿಚಾರ ನೀವು, ಯಾರು ಯಾರು ಮಾತಾಡೋದಿಲ್ಲ ಹೊರಗೆ ಬರೋದಿಲ್ಲ ಅಷ್ಟೇ. ಏನ್ ಮರಳದಂದೆ ಬಗ್ಗೆ ಯಾಕೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು? ಮರಳದಂದೆ ಸಿಗ್ತಾ ಇಲ್ಲ, ಎಲ್ಲಿ ಸಿಗ್ತಾ ಇಲ್ಲ, ಯಾರಿಗೆ ಸಿಗ್ತಾ ಇಲ್ಲ? ಕೇರಳದಲ್ಲಿ ಎಲ್ಲರಿಗೆ ಸಿಗ್ತಾ ಉಂಟು, ನಮ್ಮಲ್ಲಿ ಯಾಕೆ ಸಿಗೋದಿಲ್ಲ? ಒಂದು ಅಷ್ಟು ಜನರಿಗೆ ಪರ್ಮಿಟ್ ಕೊಟ್ರಲ್ಲ, ಅದು ಪರ್ಮಿಟ್ ಕೊಟ್ಟರು ನಮ್ಮ ಊರಲ್ಲಿ ಮರಳು ಕಮ್ಮಿ ಉಂಟಂತಾದ್ರೆ ಅಗರ ಏನ್ ಸಮಸ್ಯೆ ಆಗಿದ್ರೆ? ಸಮಸ್ಯೆ ಇಲ್ಲಿ ಇರುದಾರೆ, ಒಳಗಿದೆ ಸಮಸ್ಯೆ ಅಲ್ಲ. ಮುಂಚೆ 10 ಜನ ಕೆಲಸ ಮಾಡ್ತಿದ್ರು, ಯಾವ್ದು ಕೆಲಸ 10 ಜನ ಕದೀತಿದ್ರು ಅಂತ ತಿಳ್ಕೊಳ್ಳಿ ಮೊದಲು ಮರಳನ್ನು. ಅದನ್ನು ನೋಡಿ 25 ಜನ ಹೇಳಿದ್ರು ನಮ್ಗೆ ಕದಲಿಕ್ಕೆ ಗೊತ್ತುಂಟ ಅಂತ. 25 ನೋಡಿಗೆ 250 ಜನ ಕದಲಿಕ್ಕೆ ಶುರು ಮಾಡ್ತಿದ್ದಾರೆ. ಹೆಚ್ಚು ದಿನ ಹೋಗ್ಲಿಕ್ಕೆ ಇಲ್ಲ, ಮಂಗಳೂರವ್ರು ಎಲ್ಲರೂ ಮರಳು ಕಲಿಲಿಕ್ಕೆ ಶುರು ಮಾಡ್ತಾರೆ ನೋಡಿ. ಒಂದು 6 ತಿಂಗಳು ಹೋಗ್ಲಿ, ಎಲ್ಲರು ದಾದ ಎಂತ ಕೆಲಸ ಮಾಡಿದ್ರೆ ನಾನು ಮರಳು ಕಲಿತಿದ್ದಂತ. ಸೊ ಈಗ ಬಿಸ್ನೆಸ್ ಅಲ್ಲ ರೀ, ಇದಲ್ಲ ಇದೆಲ್ಲ ಬಿಸ್ನೆಸ್ ಅಲ್ಲ. ಈಗಿನ ಹುಡುಗರಿಗೆ ಏನ್ ಕೆಲಸ ಇಲ್ಲ, ನೀವು ಕೂಡ ಈ ವಿಚಾರವನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇಲ್ಲ. ಬಿಸ್ನೆಸ್ ಇಲ್ಲ ನಮ್ದು ಎಲ್ಲಿ ಸರ್? ನಾವು ನಿಲ್ಲಿಸ್ಬೇಕಂತ ಪಣ ತೊಟ್ಟರೆ ನಿಲ್ಲಿಸೇ ಸುದ್ದಲ್ಲ. ನಾವು ಎಲ್ಲಿಯಾದ್ರೂ ಸೆಟಲ್ಮೆಂಟ್ ಆದ್ರೆ ತೋರಿಸಿ ಯಾವ್ದಾದ್ರು ಒಬ್ಬರ ಹತ್ರ ಅಲ್ಲಿ ಇಷ್ಟಿಷ್ಟು ಬೇಡಿಕೆ ಇಟ್ಟಿದ್ದಾನೆ, ಅಲ್ಲಿ ಕಮೆಂಟ್ ಅಲ್ಲಿ ಬರೀತಾರೆ ರಮಾನಂದ್ ಅಷ್ಟು ಕೊಡು, ರಮಾನಂದ್ ಇಷ್ಟು ಕೊಡು, ರಮಾನಂದ್ ಬಂದು ಎಲ್ಲಿ ಎಲ್ಲ ದೀಪಕ್ ನಾನು ಎಷ್ಟು ಕೊಟ್ಟಿದ್ದಾನೆ ಅಂತ ಕೊಡ್ಲಿಕ್ಕೆ ಬಂದಿದ್ದಾರೆ, ಚೀಲ ಇಟ್ಕೊಂಡು ಎಲ್ಲರೂ ಬಂದಿದ್ದಾರೆ. ಹೆಸರು ಹೇಳಲಿಕ್ಕೆ ನಮ್ಗೆ ಬೇಜಾರಾಗ್ತದೆ ಯಾರ್ಯಾರು ಬಂದಿದ್ದಾರೆ ಅಂತ. ಗೊತ್ತಾಯ್ತಾ, ಚೀಲ ಎಲ್ಲರೂ ತಂದಿದ್ದಾರೆ, ಯಾವ ಚೀಲ ಮುಟ್ಲಿಲ್ಲ ನಾವು ಇಷ್ಟೊರಾಗೆ. ಚೀಲ ಮುಟ್ಲಿಲ್ಲ, ಮುಟ್ಲಿಲ್ಲ, ಮುಟ್ಟಿದ್ರೆ ಇಷ್ಟೊಂದು ನಮ್ಮ ಯಾವತ್ತೆ ನಮ್ಮನ್ನು ಸ್ಕ್ರ್ಯಾಪ್ ಮಾಡಿ ಆಗ್ತಿದ್ರಿ ಈ ಸೊಸೈಟಿಯಲ್ಲಿ. ಸೊ ಈಗ ಪೊಲೀಸ್ ಸಪೋರ್ಟ್ ಹೇಗಿದೆ ನಿಮ್ಗೆ ಈ ವಿಚಾರ? ಪೊಲೀಸ್ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರನ್ನ ಸಪೋರ್ಟ್ ಕೊಟ್ಟೇ ಕೊಡ್ತಾರೆ, ನಾವು ಹಾಲ್ ಮಾಡಿದ್ರೆ ಅವರೇ ತೊಂದರೆಗೊಳಗಾಗ್ತಾರೆ ನಮ್ಮನ್ನು. ಎಸ್, ಮತ್ತೆ ಇದೇ ವಿಚಾರಕ್ಕೆ ಬರ್ತೇನೆ. ಇದೀಗ ಏನು ನೀವು ಆ ಮಾಲ್ನಲ್ಲಿ ಈ ರೀತಿಯ ಲೈಂಗಿಕ ಕಿರುಕುಳಗಳು ಆಗ್ತಾ ಇವೆ ಅಂತ ಹೇಳ್ತಾ ಇದ್ದೀರಿ, ಇದು ಒಬ್ಬರಿಗೆ ಮಾತ್ರವಾ ಅಥವಾ ಬೇರೆ ಎಲ್ಲರಿಗೂ ಆಗ್ತಾ ಇದೆಯಾ? ಬೆಳಕಿಗೆ ಬಂದಿರೋದು ಒಬ್ಬಲ್ದೆ, ಇನ್ನೂ ಬರ್ತದೆ, ಇನ್ನೂ ಬಂದಿದೆ ಕೂಡ. ಅದನ್ನು ನೋಡಿ ನಮ್ಮ ನಾಯಕರು ಇದ್ದಾರೆ ಅದರಲ್ಲಿ, ಅವರೆಲ್ಲ ಅದನ್ನು ನಿಂತ್ಕೊಂಡು ಸರಿ ಮಾಡಬೇಕು, ಅವರು ಇದಿಟ್ಕೊಂಡು ಅವರ ಜವಾಬ್ದಾರಿ ತಗೊಳ್ಬೇಕು ಇದಕ್ಕೆ. ಆ ಮಹಿಳೆಯನ್ನ ನನ್ನ ಹತ್ರ ಕರ್ಕೊಂಡು ಬಂದು ನೀವು ಮಾತಾಡಿಸ್ಬೇಕು ಆಗ್ತದೆ? ಖಂಡಿತ ಆಗದೆ ಇದ್ರೆ ಖಂಡಿತ ಬರ್ತಾರೆ. ಎಲ್ಲ ಕಾಲ್ ರೆಕಾರ್ಡ್ಗಳನ್ನು ಕೂಡ ಎಲ್ಲ ಇದೆ ನಿಮ್ಗೆ, ಯಾವ್ದೆಲ್ಲ ಯಾರ್ಯಾರ ಹೆಸರು ಈ ಈ ಕೃತ್ಯದಲ್ಲಿ ಯಾರ್ಯಾರ್ದು ಎಷ್ಟೆಷ್ಟು ಭಾಗಿ ಇದೆ ಅಂತ ಎಲ್ಲ ಡೀಟೇಲ್ಸ್ ಮಾತ್ರ ಇದೆ. ಆ ಡೀಟೇಲ್ಸ್ ಕಾಲ್ ರೆಕಾರ್ಡ್ ಇಂದ ಹಿಡಿದು ಏನೆಲ್ಲ ಏನೆಲ್ಲ ಮಾತಾಡಿದ್ದಾರೆ ಅದೆಲ್ಲ ತಂದು ನಿಮ್ಗೆ ಕೊಡ್ತೇನೆ. ನೀವು ಅದನ್ನು ತೋರಿಸ್ತು ಮಾಡಿಸ್ತೀರಾ? ನೀವು ತೋರಿಸ್ತೀರಾ ಅದನ್ನು ಸಮಾಜಕ್ಕೆ? ಖಂಡಿತ ತೋರಿಸ್ತೇವೆ ನಾವು ನಿಮ್ಮನ್ನಾಯ್ತು, ಇನ್ನು ಮುಂದೆ ಶರಣ್ ಬೊಂಬೇಲ್ರವರನ್ನ ಕೂಡ ಈ ಚರ್ಚೆಗೆ ಆಹ್ವಾನ ಮಾಡ್ತೇವೆ, ಅವರ ಹತ್ರ ಕೂಡ ಚರ್ಚೆ ಕರೆಸಿಲ್ಲ ಎದುರು ಕರೆ. ನಾವು ರೆಡಿ ಅಲ್ಲ, ನಾವು ಅವ್ರ ಹತ್ರ ಪ್ರಶ್ನೆ ಮಾಡಿದ್ದೇವ? ನಾವು ಅವರ ಸಂಘಟನೆಗೆ ಯಾವ್ದಾದ್ರು ದೂರು ಮಾಡಿದ್ದೇವ? ನಾವು ಕೇಳಿದ ಈಶ್ವರ್ ಎಂಟರ್ಪ್ರೈಸಸ್ನ ಒಂದು ಸ್ಥಾಪನೆ ಸಂಘಟನೆ ಹೆಸರು ಹೇಗೆ ಬಂತು? ಯಾರು ಬಂದದ್ದು? ಅವರ ಸಾಮಾಜಿಕ ಮತ್ತೆ ಅವರ ಬಿಸ್ನೆಸ್ ಅನ್ನು ಒಟ್ಟಿಗೆ ಮಾಡಿದ ಅವರಲ್ಲ, ನಾನಲ್ಲ. ನಾನು ಅವರ ಇದು ಸಂಘಟನೆ ಬಗ್ಗೆ ಏನಾದ್ರು ದೂರು ಕೊಟ್ಟಿದ್ದಾನ? ಸೊ ನೀವು ಕಂಪ್ಲೀಟ್ ಹುಡುಗಿ ಕೆಲಸ ಮಾಡೋದು ಸಂಘಟನೆ ಇಲ್ಲ, ಅಲ್ಲಲ್ಲ ಕಂಪ್ಲೀಟ್ ಹುಡುಗಿ ಕೆಲಸ ಮಾಡೋದು ಎಲ್ಲಿ? ಈಶ್ವರ್ ಎಂಟರ್ಪ್ರೈಸಸ್ ಅಲ್ಲಿ. ನಾವು ಯಾರ ಹತ್ರ ಕೇಳಬೇಕು? ಸಂಘಟನೆ ದನಿ ಹತ್ರ ಸಂಚಾಲಕ ಕೇಳ್ಬೇಕಲ್ಲ, ಈಶ್ವರಿದ ದನಿ ಹತ್ರ ಕೇಳ್ಬೇಕಾ? ಪ್ರವೀಣ್ ವಾಲ್ಕೆ ಅವರು ಹೇಗೆ ಬಂದ್ರು ಈ ವಿಚಾರಕ್ಕೆ? ಪ್ರವೀಣ್ ವಾಲ್ಕೆ ಅವರಿಗೆ ಪರಿಚಯ ಉಂಟು ಅಲ್ಲಿದು ಇನ್ಚಾರ್ಜ್ನ ಅವ್ರದೆಲ್ಲ ಎರಡು ಎಲ್ಲರೂ ನಮ್ಮವರು, ಯಾರು ಬೇರೆಯವರು ಯಾರಲ್ಲ ಅದರಲ್ಲಿ ಇರುದು. ಅವ್ರ ಹತ್ರ ಮಾತಾಡಿದ್ರು ಅವ್ರು ಆಗೋದಿಲ್ಲ, ನೋಡಿ ನೋಡ್ತೇನೆ ಹಾಗೆ ಹೀಗೆ, ನಮ್ಮ ವಿಚಾರ ನಿಮ್ಮ ವಿಚಾರ ವಿಚಾರ ಯಾರ್ದು? ಅದನ್ನು ಹುಡುಗಿದ ವಿಚಾರ ಅಲ್ಲ ನೋಡು. ಇವರಿಗೆ ನ್ಯಾಯ ಇವರಿಗೆ ಕೊಡ್ಲಿಕ್ಕೆ ಆಗಿದೆ, ನಮ್ಗೆ ತಿಗಿಲಿಕ್ಕೆ ಗೊತ್ತುಂಟಲ್ಲ. ನ್ಯಾಯ ಅಂದ್ರೆ ಕೊಡ್ತಾ ಇದ್ದಾರೆ ದೀಪಕ್ ರಾವ್ ಅವರು, ಕೊಡ್ಲಿ ಮಾಡ್ತಾರೆ. ನೀವು ಕೊಡ್ತಾ ಇದ್ದೀರಿ ಈಗ, ನಾನು ನೋಡ್ತೇನೆ ಅಂತ ಹೇಳಿ ನೋಡ್ತೇನೆ. ಅದೇ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ನೋಡ್ತೇನೆ ಹೇಳಿದ್ದು ನಾನು. ನಾನು ಸರಣ ಪಂಪನ್ನು ನೋಡ್ತಾನೆ ಅಂತ ಹೇಳಿಲ್ಲ ನಾನು, ನೋಡೋರೆಲ್ಲ ಮೇಲೆ ಇದ್ದಾನೆ, ಅವರವರೇ ನೋಡ್ಕೊಳ್ತಾರೆ. ಎಸ್, ಈಗ ನಿಮ್ಮ ಮುಂದಿನ ನಡೆಯನ್ನು ದೀಪಕ್ ಅವರೇ, ನಿಮ್ಮ ಮುಂದಿನ ನಡೆಯೇನು? ಅವರಿಗೆ ನ್ಯಾಯ ಸಿಗುವ ತನಕ ಬಿಡುವ ಮಾತಿಲ್ಲ. ಕಾಂಪ್ರೋ ಕೂಡ ಆಗುದಿಲ್ಲ, ಕಾಂಪ್ರೋ ಕೂಡ ಇಲ್ಲ, ಸೆಟ್ಲ್ಮೆಂಟ್ ಕೂಡ ಯಾವುದಿಲ್ಲ. ಸೊ 2 ದಿನದ ಒಳಗೆ ನನಗೆ ಎಲ್ಲ ಪ್ರೂಫ್ಗಳನ್ನು ಎಲ್ಲ 2 ದಿನದೊಳಗೆ ಅವರು ಯಾವ ಅವರು ಮ್ಯಾನೇಜರ್ ಆಗಲಿ ಸೂಪರ್ವೈಸರ್ ಆಗಲಿ ಅಲ್ಲ ಓನರ್ ಆಗಲಿ ಯಾರ್ಯಾರು ಎಂತೆಂತ ಮಾತಾಡಿದ್ದಾರೆ ಎಲ್ಲ ಡೀಟೇಲ್ಸ್ ನಿಮಗೆ ಕೊಡ್ತೇನೆ. ಹುಡುಗಿ ಬಾಯಿಂದನೇ ನಿಮಗೆ ನಾನು ಬೇಕಾದ್ರೆ ಮಾಡಿಸಿ ಕೊಡ್ತೇನೆ. ಎಸ್, ಖಂಡಿತ ನಾನು ಅದನ್ನ ಕಾಯ್ತಾ ಇರ್ತೇನೆ. ಬಹುಶಃ ಯಾವ ಹೆಣ್ಣಿನ ಹೆಸರು ಮತ್ತು ಆಕೆಯ ಕುಟುಂಬವನ್ನು ಬಹಿರಂಗ ಪಡಿಸದೆ ಅದನ್ನ ನಾನು ಕ್ಯಾಮ್ರಾದ ಎದುರಿಗೆ ತೋರಿಸಲಿಕ್ಕೆ. ನಾನು ಕೂಡ ಇಷ್ಟೋರೆಗೆ ಕೂಡ ಅದನ್ನು ಅವರ ಹೆಂಡತಿ ಅವರ ಹೆಂಗಸನ್ನು ಎಲ್ಲಿ ಕೂಡ ಬಹಿರಂಗ ಪಡಿಸಿದ ಕಾರಣ ಅಷ್ಟೇ. ಅವಳು ಈಗ ಕೂಡ ಕೇಳ್ತಿರೋದು ಅವನಿಗೆ ಶಿಕ್ಷೆ ಅಂದ್ರೆ ಅವ್ನು ಮಾಡಿದ ತಪ್ಪಾಗಿದೆ ಎಲ್ಲ ಆಗಿದೆ, ಅವನು ಎಷ್ಟೆಷ್ಟು ಯೂಸ್ ಮಾಡಿದ್ದಾರೆ ಅದಕ್ಕೆ ಅವ್ನಿಗೆ ಅವ್ನು ತಪ್ಪು ಒಪ್ಪಲಿ ಅವ್ನ ಕೆಲಸದಿಂದ ಹೊರಗೆ ತೆಗಿರಿ. ಅವ್ರಿಗೆ ಯಾಕೆ ಆಗ್ತಿಲ್ಲ? ಇವ್ರು ಯಾಕೆ ಅವನನ್ನು ಸಪೋರ್ಟ್ ಕೊಡ್ತಿದ್ದಾರೆ ಅವನಿಗೆ?
ಅಲ್ಲ ಅದರ ಜೊತೆ ಬದುಕಿಸುವ ಕೆಲಸ ಯಾಕೆ ಮಾಡ್ತಿದ್ದಾರೆ? ಅದರ ಜೊತೆಯಲ್ಲಿ ಇನ್ನೊಂದು ಮಾತು ಬರ್ತಾ ಇದೆ, ಈ ಹಿಂದೆ ದೀಪಕ್ ರಾವ್ ಅವರು ಹೀಗಿರ್ಲಿಲ್ಲ. ಹೇಗೂ ಇದ್ದೀರಿ, ಅದಕ್ಕೆ ಇದಕ್ಕೆ ಸಂಬಂಧ ಇದೆಯಾ? ಯಾಕೆ ಸಂಬಂಧ? ಹಳೆ ಸ್ಟೋರಿ ಬದಲಾಗಿದ್ದಾರೆ. ಆಗಿರ್ಬೇಕು, ಆಗಿರ್ಬಾರ್ದ? ಯಾರು ಬದಲಾಗಬಾರ್ದ? ಬದಲಾದವ್ರು ಎಷ್ಟೆಷ್ಟೋ ದೊಡ್ಡ ಜನ ಇದ್ದಾರೆ. ಅದೇ ಹೆಸರು ಹೇಳಿದ್ರೆ ಕಂಪಾರಿಸನ್ ಶುರು ಆಗ್ತದೆ. ನೀನು ಅವನ್ನೆಲ್ಲ ಅದೇ ರೀತಿ ಇನ್ನ ನೀನ್ ಕಂಪಾರಿಸನ್ ಮಾಡ್ತಿದ್ದೆ. ಯಾರಿಲ್ಲ ಬದಲಾಗದವ್ರು ಇದೆ, ಯಾರಿದ್ದರು ನಿಮ್ಗೆ ಗೊತ್ತುಂಡು ನನಗೂ ಗೊತ್ತುಂಡು ಯಾರೆಲ್ಲ ಬದಲಾಗಿದ್ದಾರೆ. ಬದಲಾದವ್ರು ದೊಡ್ಡ ದೊಡ್ಡ ಜನ ಆಗಿದ್ದಾರೆ ಇವತ್ತಿಗೆ ಕೂಡ. ರೌಡಿಸಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ ದೀಪಕ್ ರಾವ್ರು. ಎಲ್ಲರದಿದೆ ರೀ, ಎಲ್ಲರದ್ದು ಪರಿಚಯ ಇದೆ, ನಮ್ಮ ಪರಿಚಯ ಕೂಡ ಎಲ್ಲರಿಗಿದೆ. ನಾವು ಸಂಘಟನೆಯಲ್ಲೇ ಕೆಲಸ ಮಾಡಿದ್ದವರು. ಈ ಮಂಗಳೂರಲ್ಲಿ ಮಾಡಿದ್ದೇವೆ, ಬೆಳ್ತಂಗಡಿಯಲ್ಲಿ ಮಾಡಿದ್ದೇವೆ, ಎಲ್ಲೆಲ್ಲಿ ಯಾವ್ಯಾವ ನಾಯಕರಿಗೆ ಏನೇನು ಕೆಲಸ ಮಾಡಿದೆ ಆಯಾ ನಾಯಕರಿಗೆ ಗೊತ್ತುಂಟಲ್ಲ. ಈ ಫೇಸ್ಬುಕ್ಕಲ್ಲಿ ಕಮೆಂಟ್ ಹಾಕೋರಿಗೆ ನಾವೆಂದ ಸಮರ್ಥನೆ ಕೊಡೋ ಅಗತ್ಯಿಲ್ಲ ನಮಗೆ. ಎಸ್, ಹಾಗಾದ್ರೆ ಫೇಸ್ಬುಕ್ಕಲ್ಲಿ ಬಂದ ಕಮೆಂಟ್ಗಳು ನನ್ನ ಪಾಸ್ಟ್ ನಾನಿದೀಗ ಬದಲಾಗಿದ್ದೇನೆ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಮುಂದಿನ ನಡೆಯನ್ನು ನಾನು ಆಗ ಇನ್ನೊಮ್ಮೆ ಕೇಳಿದೆ. ಸೊ ಒಂದೊಮ್ಮೆ ಇದೀಗ ಅವರು ಇನ್ನೂ ಕೂಡ ಮುಂದೆ ಬರಲಿಲ್ಲ, ಅವರನ್ನ ಕೆಲಸದಿಂದ ತೆಗಲಿಲ್ಲ, ಅಥವಾ ಅಲ್ಲಿ ಏನೋ ಒಂದು ನ್ಯಾಯ ಆಗಿಲ್ಲ, ಅಥವಾ ಇದೇ ವಿಚಾರಗಳು ಇನ್ನೊಮ್ಮೆ ಟ್ವಿಸ್ಟರ್ನ ಪಡ್ಕೊಂಡ್ರೆ ಏನು ಮಾಡ್ತೀರಿ? ಇದು ಸ್ಟಾರ್ಟಿಂಗ್ ಸರ್. ಈಗ ಒಂದು ಒಬ್ಬಳು ಧೈರ್ಯ ಮಾಡಿದ್ರು ಬಂದಾಳೆ, ನಾಳೆ ಎಷ್ಟು ಜನ ಬರ್ತಾರೆ ಯಾರಿಗೆ ಗೊತ್ತು? ಯಾರ್ಯಾರಿಗೆ ಏನೇನು ಅನ್ಯಾಯ ಆಗಿದೆ ನಾಳೆ ಗೊತ್ತಾಗ್ಬೋದು. ಸ್ವಲ್ಪ ದಿನದಲ್ಲಿ ಅದು ಹುಡುಗ ಆಗಲಿ ಹುಡುಗ ಅನ್ಯಾಯ ಅಂತ ಬಂದ್ರು ಕೂಡ, ಯಾರು ಅನ್ಯಾಯ ಆದ್ರೂ ನಾವು ಯಾರನ್ನು ಕೂಡ ಇಲ್ಲಿ ನೋಡುತ್ತೇವೆ. ಬಹುಶಃ ಹೆಣ್ಣಿನ ಕುರಿತಾಗಿ ನಿಮ್ಮ ಹೋರಾಟ ಸತ್ಯ ಮಾರ್ಗದಲ್ಲಿ ಇದ್ದದ್ದು ಹೌದೇ, ಆದ್ರೆ ನಾನು ಆ ಹುಡುಗಿಯ ಪರವಾಗಿ ಇರ್ತೇನೆ. ಕಾರ್ಯಕ್ರಮಕ್ಕೆ ಬಂದ್ರಿ, ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು. ಇದು ಆ ಒಂದು ರೆಕಾರ್ಡ್ ಮತ್ತು ಆ ವಿಚಾರಗಳು ಅವ್ರು ಹೇಳಿದ್ದಾರೆ, ಅದೇನೋ ಪ್ರೂಫ್ಗಳನ್ನ ತಂದು ತೋರಿಸ್ತೇನೆ ಅಂತ ಹೇಳಿ ಅದನ್ನ ಕಟ್ ಅಂಡ್ ಎಡಿಟ್ ಕೂಡ ಮಾಡದೆ ನಾನು ನಿಮ್ಮೆದುರಿಗೆ ತಂದಿಡ್ತೇನೆ. ಕಾಯ್ತಾ ಇರಿ, ಅಂಟಿಲ್ ದೆನ್ ಕೀಪ್ ವಾಚಿಂಗ್ ನ್ಯೂಸ್ 224.